ಅಖಂಡ ಕರ್ನಾಟಕ ನನ್ನನ್ನು ಬೆಂಬಲಿಸಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆಯ್ಕೆ ಮಾಡಿ ಎಂದು ಕೊಪ್ಪಳ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಶೇಖರಗೌಡ ಮಾಳಿಪಾಟೀಲ್ ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರ ಪ್ರಾತಿನಿಧಿಕ ಹಾಗೂ ಮಾತೃಸಂಸ್ಥೆಗೆ 105 ವರ್ಷಗಳ ಇತಿಹಾಸವಿದೆ. ಕನ್ನಡ ಭಾಷೆ, ಕಲೆ, ಸಾಹಿತ್ಯ, ಸಂಸ್ಕೃತಿ, ನಾಡು, ನುಡಿ, ಗಡಿ ಸಮಸ್ಯೆಗಳ ಬಗ್ಗೆ ನಿರಂತರ ಈ ಸಂಸ್ಥೆ ಧ್ವನಿ ಎತ್ತುತ್ತಾ ಬಂದಿದೆ. ಅವಿರತ ಶ್ರಮ ಪಡುವ ಈ ಸಂಸ್ಥೆಗೆ ಇದೀಗ ಚುನಾವಣೆ ಬಂದಿದೆ. ಕೊಪ್ಪಳ ಜಿಲ್ಲೆಯವನಾದ ನಾನು ಕೇಂದ್ರ ಕನ್ನಡ ಪರಿಷತ್ತಿಗೆ ಉತ್ತರ ಭಾಗದಿಂದ ಚುನಾವಣೆಗೆ ಸ್ಪರ್ಧಿಸಲು ಬಂದಿದ್ದೇನೆ. ಅಖಂಡ ಕರ್ನಾಟಕ ನನ್ನನ್ನು ಬೆಂಬಲಿಸಿ ನನ್ನನ್ನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆಯ್ಕೆ ಮಾಡಿ ಎಂದು ಕೊಪ್ಪಳ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಶೇಖರಗೌಡ ಮಾಳಿಪಾಟೀಲ್ ಹೇಳಿದರು. ಇಂದು ಹುಕ್ಕೇರಿ ಮಹಾವೀರ್ ಬ್ಯಾಂಕ್ ಸಭಾಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಚುನಾವಣೆ ಗೆದ್ದ ಸಂದರ್ಭದಲ್ಲಿ ನಾನು ಅನುಷ್ಠಾನಗೊಳಿಸುವ ಯೋಜನೆಗಳಾದ ಪ್ರತಿ ತಾಲೂಕು ಮತ್ತು ಜಿಲ್ಲೆಗೆ ಕನ್ನಡ ಸಾಹಿತ್ಯ ಭವನ, ಕನ್ನಡ ಸಾಹಿತ್ಯ ಪರಿಷತ್ತು, ಮಾದರಿ ಕನ್ನಡ ಶಾಲೆ, ಪ್ರತಿ ವರ್ಷ ಸಾಹಿತ್ಯ ಸಮಾವೇಶ, ಪರಿಷತ್ತು ಪ್ರಕಟಿಸಿದ ಮೌಲಿಕ ಮರುಮುದ್ರಣ, ಪರಿಷತ್ ಪ್ರಕಟಣೆಗಳ ಆನ್ಲೈನ್ ಮಾರಾಟ ಸೇರಿದಂತೆ 10 ಹಲವು ಯೋಜನೆಯನ್ನು ಜಾರಿಗೆ ತರುವ ಉದ್ದೇಶ ಬಯಸಿದ್ದೇನೆ. ನನಗೆ ತಮ್ಮ ಸಹಕಾರ ಅತ್ಯಮೂಲ್ಯವಾಗಿರುವುದರಿಂದ ಚುನಾವಣೆಯಲ್ಲಿ ಬಹುಮತದಿಂದ ಆಯ್ಕೆ ಮಾಡಿ ಎಂದರು. ಈ ಭಾಗದ ಐತಿಹಾಸಿಕ ಕ್ಷೇತ್ರ ಇವತ್ತೇನು ನಾನು ಬಂದಿರತಕ್ಕಂಥದ್ದು ಎರಡನೇ ರಾಜ್ಯದ ಎರಡನೇ ಸ್ಥಾನದಲ್ಲಿ ಇವತ್ತೇನು ಮತದಾರ ಸಂಖ್ಯೆ ಇಡೀ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿ ಇರತಕ್ಕಂಥ ಬೆಳಗಾವಿ ಜಿಲ್ಲೆಯ ಮತದಾರರಲ್ಲಿ ವಿನಂತಿ ಮಾಡ್ತೇನೆ. ತಾವೆಲ್ಲ ನನ್ನ ಜೊತೆ ಇರಬೇಕು, ನನಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ಸರ್, ತಾವು ಅಧ್ಯಕ್ಷರಾದ್ರೆ ಮಹಾರಾಷ್ಟ್ರದ ಮೇಲಿನ ಮೇಲೆ ಕೆಟ್ಟದೇ ಈಗಾಗಲೇ ಖಾಯಂ ಸೊಲ್ಯೂಷನ್ ಇರ್ಬೋದು. ಈಗಾಗಲೇ ನಾನು ಪತ್ರಿಕಾಗೋಷ್ಠಿಯಲ್ಲಿ ಆ ಮಾತನ್ನು ಹೇಳಿದೆ. ಉದ್ಭವ್ ಠಾಕ್ರೆ ಅವರು ತಾವು ಅಧ್ಯಕ್ಷರಾದ ನಾನು ಅದೇ ಹೇಳ್ತಾ ಇದ್ದೀನಿ. ಉದ್ಭವ್ ಠಾಕ್ರೆ ಅವರು ಉದ್ದಟತನದ ಮಾತನ್ನು ಈಗಾಗಲೇ 2-3 ದಿನ ಹಿಂದೆ ಮಾಡಿರ್ತಕ್ಕಂಥದ್ದನ್ನು ಈಗಾಗಲೇ ನಾವು ಖಂಡಿಸಿದ್ದೇವೆ. ನಾನು ಅಧ್ಯಕ್ಷನಾದರೆ ಆ ರೀತಿ ಹೇಳಿಕೆಯನ್ನು ಕೊಡದ ರೀತಿಯಲ್ಲಿ ಅವರೇನಾದರೂ ಆ ರೀತಿ ಹೇಳಿಕೆ ಕೊಟ್ಟರೆ ಇಡೀ ರಾಜ್ಯಾದ್ಯಂತ ಉಗ್ರವಾಗಿ ಪ್ರತಿಭಟಿಸಿ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತೇವೆ. ನಮ್ಮ ಕನ್ನಡ ಭಾಷಿಕರು ಭಾಳ ಏನು ಪ್ರಜ್ಞಾಶೀಲರು, ನಾವು ಭಾಳಷ್ಟು ಸಂಯಮದಿಂದ ಇರತಕ್ಕಂಥ ಜನರನ್ನು ಬಡದೆಬ್ಬಿಸಬೇಡಿ. ನೀವೇನಾದರೂ ಆ ರೀತಿ ಮಾಡಿದರೆ ನಿಮ್ಮ ಮೇಲೆ ನಾವು ಉಗ್ರವಾಗಿ ಪ್ರತಿಭಟನೆ ಮಾಡುವುದರ ಮೂಲಕ ಈ ರಾಷ್ಟ್ರದ ಏನು ಉನ್ನತಿಗಾಗಿ ನಾವೇನು ಶ್ರಮಿಸ್ತಾ ಇದ್ದೇವೆ. ಭಾಷಾ ಸೌಜನ್ಯತೆಯಿಂದ ಇರತಕ್ಕಂಥದ್ದನ್ನು ಕಲಿಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನು ಅವ್ರಿಗೆ ಕೊಡ್ತೇವೆ. ಈಗಾಗಲೇ ಮರಾಠಿಗರು ನಾವು ಭಾಳ ಅಣ್ಣತಮ್ಮಂದಿರಾಗಿ ಕೆಲಸ ಮಾಡ್ತಕ್ಕಂಥವ್ರು ನಾವು. ಹೀಗಾಗಿ ಸುಮ್ಮನೆ ನಮ್ಮ ನಮ್ಮಲ್ಲಿರ್ತಕ್ಕಂಥ ದ್ವೇಷ ಹುಟ್ಟಿಸ್ತಕ್ಕಂಥ ಕೆಲಸವನ್ನು ಈ ಮರಾಠಿಗರು ಮಾಡ್ತಾ ಇದ್ದಾರೆ. ಅದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ ಅಂತ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪರಿಷತ್ತು ಕೂಡ ಆ ನಿಟ್ಟಿನಲ್ಲಿ ಗಡಿ ಮತ್ತು ಭಾಷೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಜಿನ ವರದಿಯನ್ನು ಈಗಾಗಲೇ ನಾವೆಲ್ಲ ಒಪ್ಕೊಂಡಿದ್ದೇವೆ. ಅದಕ್ಕೆ ಮತ್ತೆ ಮತ್ತೆ ಖ್ಯಾತೆ ತೆಗೆಯೋದನ್ನು ಅವರು ಬಿಡಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡ್ತೇನೆ. ಮೊದಲು ಅವರೇನಾದರೂ ಅದಕ್ಕೆ ಜಗದಿದ್ದರೆ ಹೋರಾಟಕ್ಕೆ ನಾವೆಲ್ಲ ತಯಾರಾಗ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಭಾಳಷ್ಟು ಒಂದು ನಮ್ಮ ರಾಜ್ಯದ ಏನು ನಮ್ಮ ರಾಜ್ಯದ ಸ್ವಾತಂತ್ರ್ಯಕ್ಕೆ ಆಗಲಿ ಅಥವಾ ನಮ್ಮ ರಾಜ್ಯದ ಸ್ವಾಯತ್ತತೆಗೆ ಧಕ್ಕೆ ಬರ್ತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದನ್ನು ನಾನು ಖಂಡಿಸ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಭಾಷಾ ಸೌಹಾರ್ದತೆಯಿಂದ ಬರ್ತಕ್ಕಂಥ ನಾವುಗಳು ನಾವಾಗಿರಲಿ, ಮರಾಠಿ ಭಾಷೆಯ ನಮ್ಮ ಸ್ನೇಹಿತರಾಗಿರಲಿ, ಭಾಳಷ್ಟು ಸೌಹಾರ್ದಯುತವಾಗಿ ನಾವು ಇವತ್ತು ಹೊರಟಿದ್ದೇವೆ. ಇಂತಹ ಒಂದು ಸನ್ನಿವೇಶದಲ್ಲಿ ಠಾಕ್ರೆಯವರು ಭಾಳಷ್ಟು ಉದ್ದಟತನದ ಮಾತುಗಳನ್ನು ಆಡಿರತಕ್ಕಂಥದ್ದನ್ನು ಕೂಡ ನಾವೆಲ್ಲ ಖಂಡಿಸಲೇಬೇಕಾಗ್ತದೆ. ಮಹಾಜನ ವರದಿಗೆ ಬದ್ಧವಾಗಿ ಇವತ್ತು ಭಾಷಾ ಸೌಹಾರ್ದತೆಯನ್ನು ನಾವೆಲ್ಲ ಕಾಯ್ದುಕೊಳ್ಬೇಕಾಗಿದೆ. ಅದನ್ನು ಒಪ್ಕೊಂಡಿದ್ದೀವಿ ಅಂದಮೇಲೆ ಆ ರೀತಿ ನಾವು ನಡ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಕೂಡ ಅವರಿಗೆ ಎಚ್ಚರಿಸಿ, ಹಾಗೇನಾದರೂ ಮತ್ತೊಮ್ಮೆ ಅವರು ಅಂತ ಹೇಳಿಕೆಯನ್ನು ಮಾಡಿದರೆ ನಾವೆಲ್ಲ ಪ್ರಬಲವಾಗಿ ವಿರೋಧಿಸ್ತೇವೆ ಮತ್ತು ಅವರ ವಿರುದ್ಧ ಬಂಡೇಳ್ತೇವೆ ಅಂತಕ್ಕ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರು ಈ ದಿಶೆಯಲ್ಲಿ ನಮಗೂ ಕೂಡ ಒಳ್ಳೆಯ ಬೆಂಬಲ ನೀಡಬೇಕಂತ ನಿಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ತೀನಿ. ಅಭ್ಯರ್ಥಿ ನಮ್ಮ ಜಿಲ್ಲೆಯಲ್ಲಿ ಆಶೀರ್ವಾದ ಒಂದು ಕೆಲವೇ ಸಮಸ್ಯೆ ಇದೆ. ಯಾಕಂದ್ರೆ ಅವರ ಹತ್ರ ಮತಗಳು ಅಷ್ಟಾದಾವ, ಸಿಗರೇಟ್ಕೋರ ಗುರುಗಳು ಹೇಳಿದ ಎಲ್ಲರೂ ಕೇಳ್ತಾರೆ. ಈ ಸಂದರ್ಭದಲ್ಲಿ ಮಹಾವೀರ್ ಶಿಕ್ಷಣ ಮತ್ತು ಸಹಕಾರಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಮಹಾವೀರ್ ನಿಲಜ್ಗಿ, ನಿಕಟಪೂರ್ವ ಬೆಂಗಳೂರು ವಿಭಾಗದ ಕಾರ್ಯದರ್ಶಿ ಶಿವಕುಮಾರ್, ಸಂಚಾಲಕ ಪ್ರಭಾಕರ್, ಹುಕ್ಕೇರಿಯ ಸಾಹಿತಿ ಡಾಕ್ಟರ್ ರಾಜಶೇಖರ್ ಇಚ್ಚಂಗಿ, ಹುಕ್ಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪ್ರಕಾಶ್ ದೇಶಪಾಂಡೆ, ಹಿರಿಯ ಪತ್ರಕರ್ತ ಬಾಬು ನಾಯಿಕ್, ಆರ್ಜೆಹಳ್ಳಿ ನಾಗರಾಜ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.